ಹಲೋ ವಿವರ್ಸ್ ವೆಲ್ಕಮ್ ಟು ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಬ್ಯಾಕ್ ವಿತ್ ಹಿಸ್ಟ್ರಿ ಸೆಷನ್ ಫಾರ್ ಎ ಇ ಆ್ಯಂಡ್ ಜೆ ಇ ಎಕ್ಸಾಮ್ಸ್ ಎ ಮತ್ತು ಜೆ ಇ ಪರೀಕ್ಷೆಗಳಿಗೆ ಇತಿಹಾಸದ ವಿಷಯದ ಬಗ್ಗೆ ಚರ್ಚಿಸಲು ಇಲ್ಲೇ ನಾವು ಸಿದ್ಧವಾಗಿದ್ದೇವೆ ಇವತ್ತು ಐದನೇ ಭಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಈ ಪಿ ಡಬ್ಲ್ಯೂ ಡಿ ಎ ಇ ಮತ್ತು ಜೆ ಇ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಸಂಭವಿ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋದು ಸೊ ವಿ ವಿಲ್ ಹ್ಯಾವ್ ದ ಡಿಸ್ಕಷನ್ ಆನ್ ದಿ ಮೋಸ್ಟ್ ಲೈಕ್ಲಿ ಕ್ವಶನ್ ಫಾರ್ ಎ ಎ ಆ್ಯಂಡ್ ಜೆ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕೆ ಪಿ ಎಸ್ ಸಿ ಫಾರ್ ಪಿ ಡಬ್ಲ್ಯೂ ಡಿ ಸೊ ಇನ್ ದಿಸ್ ಫಿಫ್ತ್ ಪಾರ್ಟ್ ಐದನೇ ಭಾಗದಲ್ಲಿ ವಿಷಯವನ್ನು ಹೇಗೆ ಆಯ್ಕೆ ಮಾಡಿಕೊಂಡಿದ್ದೇನೆಂದರೆ ಐ ಹ್ಯಾವ್ ಜಸ್ಟ್ ಏಕಂದ ಏನ್ಷಂಟ್ ಸಿಟೀಸ್ ಆ್ಯಂಡ್ ದ ಪ್ರೆಸೆಂಟ್ ನೇಮ್ಸ್ ಪ್ರಾಚೀನ ನಗರಗಳು ಹಾಗೂ ಈಗಿನಾವು ಹೆಸರುಗಳೇನಿವೆ ಅದನ್ನು ಈ ರೀತಿಯಾಗಿ ಈ ಒಂದು ವಿಷಯ ತೊಗೊಂಡಿದ್ದೀನಿ ಹಾಗೆ ಕೆಲವು ಅರಸರ ಬಿರುದುಗಳ ಬಗ್ಗೆ ನಾನು ಇಲ್ಲೇ ಚರ್ಚೆ ಮಾಡ್ತೀನಿ ಬಿಕಾಸ್ ದೀಸ್ ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ದ ಟೈಟಲ್ಸ್ ಆಫ್ ದ ಕಿಂಗ್ಸ್ ಆ್ಯಂಡ್ ದ ಏನ್ಷಿಯಂಟ್ ಸಿಟೀಸ್ ಆ್ಯಂಡ್ ದ ಪ್ರೆಸೆಂಟ್ ನೇಮ್ ಫಾರ್ ದ್ಯಾಟ್ ಈಗ ಟೂ ತೌಸಂಡ್ ನೈನ್ಟೀನಲ್ಲಿ ನೀವು ನೋಡಿದರೆ ಕಲಿಂಗ ಬಗ್ಗೆ ಕೇಳಿದ್ದಾರೆ ಸೊ ಪ್ರೆಸೆಂಟ್ಲಿ ವಾಟ್ ಇಟ್ ಈಸ್ ನೋನ್ ಆಸ್ ಅದು ಎಲ್ಲರಿಗೂ ಗೊತ್ತಿದೆ ಒರಿಸ್ಸಾ ಅಂಥೇಳಿ ಸೊ ಲೈಕ್ ದಿಸ್ ಸಮ್ ಓಲ್ಡ್ ನೇಮ್ಸ್ ಆರ್ ದೇರ್ ನಮ್ಮ ಶಾಸನಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಕೆಲವು ಹಳೆ ಹೆಸರುಗಳನ್ನು ಬಳಸಿದ್ದಾರೆ ಈಗ ಆ ಸ್ಥಳಗಳಿಗೆ ಏನೆಂದು ಕರೀತಾರೆ ಆ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೇನೆ ನಾನು ಐ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ಆಸ್ಪೆಕ್ಟ್ ಅದು ಅಲ್ಲದೆ ರಾಜರಿಗೆ ಇರುವಂಥ ಕೆಲವು ಬಿರುದುಗಳು ಕೆಲವು ಸಂದರ್ಭದಲ್ಲಿ ಆ ಬಿರುದುಗಳನ್ನು ಯಾಕೆ ತಗೊಂಡ್ರು ಆ ವಿಷಯಗಳನ್ನು ಕೂಡ ನಾನು ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿ ಇವತ್ತು ಈ ಭಾಗದಲ್ಲಿ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಚರ್ಚೆಯನ್ನು ಇದ್ದೇನೆ

ಕ್ವೆಶನ್ ಪೇಪರ್ನಲ್ಲಿ ಬಂದಂಥ ಈ ಒಂದು ಪ್ರಶ್ನೆಯೇ ಇದೆ ಅದಕ್ಕೆ ಅದನ್ನು ತಗೊಂಡು ಇಲ್ಲಿ ಉತ್ತರ ಪ್ರದೇಶ ಒರಿಸ್ಸಾ ಬೆಂಗಾಲ್ ಬಿಹಾರ್ ಉತ್ತರ ಪ್ರದೇಶ್ ಒರಿಸ್ಸಾ ಬೆಂಗಾಲ್ ಬಿಹಾರ್ ಅದೇ ಅದು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅದು ಒರಿಸ್ಸಾ ಆಗಿದೆ ಒರಿಸ್ಸಾ ವಾಸ್ ನೋನ್ ಆ್ಯಸ್ ಎ ಕಲಿಂಗ ಹಿಂದೆ ಅದಕ್ಕೆ ಕಲಿಂಗ ಅಂತ ಹೇಳಿ ಕರಿತಾ ಇದ್ದರು ಒರಿಸ್ಸಾಕ್ಕೆ ಅದೇ ಈ ಒಂದು ನಾವು ನೋಡಿದರೆ ಸೊ ಇಫ್ ಯು ಲುಕ್ ಅಟ್ ದಿಸ್ ಮೇನ್ಲಿ ದಿ ಯರ್ ಇದ್ಯಾಕೋ ಇದಾತ ನೋಡಿಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸೊ ದ ಕಲಿಂಗ ವಾಸ್ ನೋನ್ ಆ್ಯಸ್ ಒರಿಸ್ಸಾ ಒರಿಸ್ಸಾ ಅಂತೇಳಿ ಕರಿದ್ರು ಆದರೆ ನಾನು ಇನ್ನು ಇತರ ಎರಡು ಹೆಸರುಗಳನ್ನು ಕೂಡ ಎಲ್ಲಿ ಈಗ ನೋಡ್ಬೋದು ಹಿಂದೆ ಅದಕ್ಕೆ ಉತ್ಕಲ ಅಂಥೇಳಿ ಕೂಡ ಕರಿತಾ ಇದ್ರು ಸೊ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆ್ಯಸ್ ಉತ್ಕಲ ಈಗ ಅದನ್ನು ಅಂತ ಅಂಥೇಳಿ ಕರೀತಾರೆ ಉತ್ಕಲ ನೀವು ನೋಡಿದರೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಸೊ ಇನ್ನು ಅವರ ನ್ಯಾಷನಲ್ ಆ್ಯಂಥಮ್ ಜನಗಣಮನ ಅದರಲ್ಲಿ ಉತ್ಕಲ ಅಂಥೇಳಿ ಈ ಒಂದು ಬಳಸಲಾಗಿದೆ ಇದು ಒರಿಸ್ಸಾ ಆಗಿದೆ ದಿಸ್ ಇಸ್ ಮೇನ್ಲಿ ಒರಿಸ್ಸಾ ಭೌಗೋಳಿಕವಾಗಿ ಕೂಡ ನೋಡಿದರೆ ಉತ್ಕಲ ಕರಾವಳಿ ಅಂಥೇಳಿ ಪದ ಬಳಸ್ತಾರೆ ಅಲ್ಲೇ ಸೊ ಇಟ್ ಈಸ್ ನೋನ್ ಆ್ಯಸ್ ಅ ಉತ್ಕಲ ಕೋಸ್ಟ್ ಸೊ ಉತ್ಕಲ ಈಸ್ ಅ ರೆಫರೆನ್ಸ್ ಟು ಒರಿಸ್ಸಾ ಬರೇ ಕಲಿಂಗ ಅಲ್ಲ ಅದಕ್ಕೆ ಉತ್ಕಲ ಅಂಥೇಳಿ ಹಿಂದೆ ಕೂಡ ಅದನ್ನು ಇದ್ದರು ಈ ವಿಷಯ ಅಲ್ಲೇ ಈ ಒಂದು ತಿಳಿದುಕೊಂಡರು ಸೊ ದ ನೆಕ್ಸ್ಟ್ ಕ್ವಶನ್ ಹರ್ಷವರ್ಧನ ಟ್ರಾನ್ಸ್ಫರ್ಡ್ ಇಸ್ ಕ್ಯಾಪಿಟಲ್ ಫ್ರಮ್ ಥಾನೇಶ್ವರ್ ಟು ಕನ್ಯಾಕುಬ್ಜ ವಿಚ್ ಈಸ್ ಐಡೆಂಟಿಫೈಡ್ ಆ್ಯಸ್ ಹರ್ಷವರ್ಧನನು ಥಾನೇಶ್ವರದಿಂದ ಕನ್ಯಾ ರಾಜಧಾನಿಯನ್ನು ವರ್ಗಾಯಿಸಿದನು ಥಾನೇಶ್ವರ್ ಅವನ ಮೊದಲನೇ ರಾಜಧಾನಿಯಾಗಿತ್ತು ಥಾನೇಶ್ವರ್ ಇದು ಹರಿಯಾಣ ರಾಜ್ಯದಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ದ ಸ್ಟೇಟ್ ಆಫ್ ಹರಿಯಾಣ ಥಾನೇಶ್ವರ್ ಅದಕ್ಕೆ ಸ್ಥಾನೇಶ್ವರ್ ಅಂತ ಹೇಳಿ ಕೂಡ ಕರಿತಾಯಿದ್ರು ಇಟ್ ವಾಸ್ ಆಲ್ಸೋ ನೋನ್ ಆ್ಯಸ್ ಥಾನೇಶ್ವರ್ ಅಲ್ಲಿಂದ ಅವನು ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಹಿ ಟ್ರಾನ್ಸ್ಫರ್ಸ್ ದ ಕ್ಯಾಪಿಟಲ್ ಫ್ರಾಮ್ ಥಾನೇಶ್ವರ್ ಹಿಯರ್ ಟು ವಿಚ್ ಪ್ಲೇಸ್ ದಟ್ ಈಸ್ ಕಾಲ್ಡ್ ಆಸ್ ಕನ್ಯ ಕುಬ್ಜ ಕನ್ಯೆ ಕುಬ್ಜಕ್ಕೆ ಅದನ್ನು ವರ್ಗಾವಣೆ ಮಾಡ್ತಾನೆ ಕನ್ಯಕುಬ್ಜ ಟುಡೇ ಈಸ್ ಐಡೆಂಟಿಫೈಡ್ ಆ್ಯಸ್ ಕನೋಜ್ ಇನ್ ಉತ್ತರ ಪ್ರದೇಶ್ ಕನ್ಯ ಕುಬ್ಜವನ್ನು ಈಗ ಕನೋಜ್ ಅಂತ ಹೇಳಿ ಗುರುತಿಸಿದ್ದಾರೆ ಇದು ಬರೋದು ಉತ್ತರ ಪ್ರದೇಶದಲ್ಲಿ ಇಟ್ ಕಮ್ಸ್ ಇನ್ ಉತ್ತರ ಪ್ರದೇಶ ಕನೋಜ್ ಈಸ್ ದ ಆನ್ಸರ್ ನೆಕ್ಸ್ಟ್ ಒನ್ ಸಮುದ್ರಗುಪ್ತ ಇನ್ವೇಟೆಡ್ ದ ಟ್ರೈಬಲ್ ಏರಿಯಾಸ್ ಆಫ್ ಕಾಮರೂಪ ವಿಚ್ ಈಸ್ ಟುಡೇ ನೋನ್ ಆಸ್ ಸಮುದ್ರಗುಪ್ತನ ಆದಿವಾಸಿ ಪ್ರದೇಶಗಳು ಪೂರ್ವದಲ್ಲಿ ಇರುವಂಥ ಆದಿವಾಸಿ ಪ್ರದೇಶಗಳ ಮೇಲೆ ಆಕ್ರಮಣ ನಡೆಸಿದ ಅದನ್ನು ಕಾಮರೂಪ ಪ್ರದೇಶ ಅಂತ ಹೇಳ್ತಾರೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಇನ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಿ ಹ್ಯಾವ್ ದಟ್ ರೆಫರೆನ್ಸ್ ಆಫ್ ದ ವರ್ಡ್ ಕಾಮರೂಪ ಆದಿವಾಸಿ ಜನರು ಪೂರ್ವದಲ್ಲಿ ವಾಸವಾಗಿದ್ದಂಥ ಇಲೆ ಪ್ರದೇಶವನ್ನು ಆಕ್ರಮಿಸಿದ್ದ ಕಾಮರೂಪ ಪ್ರದೇಶ ಸೊ ಕಾಮರೂಪ ವಿಚ್ ಇಸ್ ಟುಡೇ ನೋನ್ ಆ್ಯಸ್ ಕಾಮರೂಪವನ್ನು ಈಗೇನೆಂದು ಗುರುತಿಸಿದ್ದಾರೆ ಇಲ್ಲಿ ತ್ರಿಪುರ ಮಣಿಪುರ್ ನಾಗಾಲ್ಯಾಂಡ್ ಅಸ್ಸಾಂ ಈ ನಾಲ್ಕು ಉತ್ತರ ಇದೆ ಸೊ ದ ಆನ್ಸರ್ ಈಸ್ ಆಸ್ಸಾಂ ಇದು ಅಂತ ಅಂಥೇಳಿ ಈಗ ಅದನ್ನು ಗುರುತಿಸುತ್ತಾರೆ ಹಿಂದೆ ಅದಕ್ಕೆ ಕಾಮರೂಪ ಪ್ರದೇಶ ಅಂತ ಹೇಳ್ತಾ ಇದ್ದರು ದಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಚೈತನ್ಯ ಫೌಂಡೆಡ್ ಗೌಡ ವೈಷ್ಣವ ಧರ್ಮ ಗೌಡ ರೀಜನ್ ಈಸ್ ಐಡೆಂಟಿಫೈಡ್ ಆಸ್ ಚೈತನ್ಯ ಇವರು ಭಕ್ತಿ ಸಂತರಾಗಿದ್ದರು ಮಧ್ಯಕಾಲದಲ್ಲಿ ಬರುವಂಥ ಭಕ್ತಿ ಸಂತರು ಚೈತನ್ಯ ಮಹಾಪ್ರಭು ಅಂಥೇಳಿ ಕೂಡ ಕರೆಯಲಾಗಿದೆ ದಿಸ್ ಮೇನ್ಲಿ ಚೈತನ್ಯ ಹೂ ಈಸ್ ಆ್ಯನ್ ಇನ್ಸ್ಪಿರೇಷನ್ ಟು ದ ಪ್ರೆಸೆಂಟ್ ವಾಟ್ ವಿ ಹ್ಯಾವ್ ಗಾಟ್ ದ ಯರ್ ಇಸ್ಕಾನ್ ಆರ್ಗನೈಜೇಷನ್ ಇಸ್ಕಾನ್ ಯರ್ ಮೀನ್ಸ್ ಯು ದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅದಕ್ಕೆ ಮುಖ್ಯ ಪ್ರೇರಣೆ ಆಗಿದ್ದವರು ಚೈತನ್ಯ ಮಹಾಪ್ರಭು ಆಗಿದ್ದರು ಹೂ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ದಿ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಕೃಷ್ಣ ಕೃಷ್ಣನ ಅವತಾರ ಅಂಥೇಳಿ ಅವರನ್ನು ಕರೀತಾರೆ ಇವರು ಬಂಗಾಲದ ಭಕ್ತಿ ಸಂತರಾಗಿದ್ದರು ಹೀ ವಾಸ್ ಮೇನ್ಲಿ ದಿ ಭಕ್ತಿ ಸೆಂಟ್ ಫ್ರಮ್ ಬೆಂಗಾಲ್ ಹೂ ವಾಸ್ ನೋನ್ ಫಾರ್ ಹಿಸ್ ಕೀರ್ತನಾ ಕೀರ್ತನಗಳಿಗೆ ಭಾಳ ಪ್ರಸಿದ್ಧರಾಗಿದ್ದರು ಚೈತನ್ಯ ಮಹಾಪ್ರಭು ಅವರು ಆ ಒಂದು ಸ್ಥಳದಲ್ಲಿ ಅವರು ಪ ಇಲ್ಲೇ ಪ್ರಾರಂಭಿಸಿದಂಥ ಧರ್ಮ ಏನಿದ್ದಾರೆ ಗೌಡ ವೈಷ್ಣವ ಧರ್ಮ ಹೀ ಬಿಲಾಂಗ್ಡ್ ಟು ದ ವೈಷ್ಣವ ಸೆಕ್ಟ್ ವೈಷ್ಣವ ಪಂಥದ ಭಕ್ತಿ ಸಂತರಾಗಿದ್ದರು ಆದರೆ ಗೌಡ ವೈಷ್ಣವ ಧರ್ಮ ಅಂಥೇಳಿ ಅದನ್ನು ಅವರು ಪ್ರಾರಂಭಿಸಿದರು ಸೊ ಗೌಡ ರೀಜನ್ ಈಸ್ ಐಡೆಂಟಿಫೈಡ್ ಆ್ಯಸ್ ಗೌಡ ಪ್ರದೇಶ ಯಾವುದಂದರೆ ಇಲ್ಲೇ ಬೆಂಗಾಲ್ ಒರಿಸ್ಸಾ ಪಂಜಾಬ್ ಹರಿಯಾಣ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಬೆಂಗಾಲ್ ಆಗಿದೆ ಯಾಕೆಂದರೆ ಚೈತನ್ಯ ಮಹಾಪ್ರಭು ಅವರು ಬಂಗಾಲದಿಂದ ಬರ್ತಾರೆ ಬಂಗಾಲಕ್ಕೆ ಗೌಡ ರಾಜ್ಯ ಅಂತ ಹೇಳಿ ಕೂಡ ಕರಿತಾ ಇದ್ದರು ಫಾರ್ ಎಕ್ಸಾಂಪಲ್ ಹರ್ಷವರ್ಧನನ ಕಾಲದಲ್ಲಿ ಇಲ್ಲೇ ಗೌಡ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಆರುನೂರ ಹತ್ತೊಂಬತ್ತರಲ್ಲಿ ಅದನ್ನು ವಶಪಡಿಸಿಕೊಂಡಿದ್ದ ಶಶಾಂಕನ ಮರಣದ ನಂತರ ಆಫ್ಟರ್ ದ ಡೆತ್ ಆಫ್ ಶಶಾಂಕ ಹರ್ಷವರ್ಧನ ಇನ್ವೇಡೆಡ್ ಗೌಡ ರಾಜ್ಯ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ಇನ್ ಸಿಕ್ಸ್ ನೈನ್ಟೀನ್ ಏ ಡಿ ಅದು ಗೌಡ ರಾಜ್ಯ ಅಂತ ಹೇಳಿ ಏನು ಬರ್ತದೆ ಬಂಗಾಲವಾಗಿದೆ ಅದು ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಗೌಡ ವೈಷ್ಣವ ಧರ್ಮ ಹರ್ಷವರ್ಧನ ಅನಾಕ್ಸಡ್ ದ ಹಿಲ್ ಟೆರಿಟರಿ ಆಫ್ ಲಲಿತಪುರ ಟುಡೇ ನೋನ್ ಆಸ್ ಹರ್ಷವರ್ಧನನು ಬಾಣನ ಹರ್ಷ ಚರಿತೆಯಲ್ಲಿ ಬರ್ತದೆ ನಮಗೆ ಅವನು ಇಲ್ಲೇ ಲಲಿತಪುರವನ್ನು ವಶಪಡಿಸಿಕೊಂಡದ್ದು ದ ಟೆರಿಟರಿ ಆಫ್ ಲಲಿತಪುರ ಈಗ ಆ ಲಲಿತಪುರವನ್ನು ಏನೆಂದು ಕರೆದಿದ್ದಾರೆ ಇಟ್ ವಾಸ್ ಆ್ಯ ಹಿಯರ್ ಎ ಮೇನ್ಲಿ ಎ ಹಿಲ್ ಟೆರಿಟರಿ ಗುಡ್ಗಾಡು ಪ್ರದೇಶದಲ್ಲಿ ಬರ್ತದೆ ಇಟ್ ಈಸ್ ಆಟ್ ದ ಫುಟ್ ಹಿಲ್ ಆಫ್ ದ ಹಿಮಾಲಯಸ್ ಹಿಮಾಲಯದ ಅಡಿಯಲ್ಲಿ ಬರುವಂಥ ಈ ಒಂದು ಪ್ರದೇಶವಾಗಿದೆ ಲಲಿತಪುರ ಅದನ್ನು ಈಗ ಏನೆಂದು ಗುರುತಿಸಿದ್ದಾರೆ ಇಲ್ಲಿ ನಾಲ್ಕು ಹೆಸರುಗಳಿವೆ ಶ್ರೀನಗರ್ ಲೇಹ್ ಸಿಕ್ಕಿಂ ಕಠ್ಮಂಡು ಆನ್ಸರ್ ಈಸ್ ಕಠ್ಮಂಡು ನೇಪಾಳದ ರಾಜಧಾನಿ ಏನಾಗಿದೆ ಕಠ್ಮಂಡು ಅದಕ್ಕೆ ಹಿಂದಿನ ಹೆಸರು ಲಲಿತಪುರವಾಗಿದೆ ಲಲಿತಪುರ ಈಸ್ ದ ಓಲ್ಡ್ ನೇಮ್ ಹಿಯರ್ ಫಾರ್ ಕಟ್ಮಂಡು ಅದಕ್ಕೆ ಅದನ್ನು ಕಟ್ಮಂಡು ಪ್ರದೇಶವಾಗಿದೆ ಅಂದರೆ ಇಂಥವು ಸ್ಥಳಗಳ ಹೆಸರುಗಳನ್ನು ನಿಮಗೆ ಕೇಳಿರ್ತಾರೆ ಅದಕ್ಕೆ ಅದನ್ನು ವಿಷಯ ಗೊತ್ತಿರಬೇಕು ನಿಮಗೆ ದ ಕ್ಯಾಪ್ಟಲ್ ಆಫ್ ಅರ್ಲಿ ಚಾಳುಕ್ಯ ವಾಸ್ ವಾತಾಪಿ ನಾವು ನೋನ್ ಎಸ್ ಪ್ರಾರಂಭಿಕ ಈ ಒಂದು ಚಾಳುಕ್ಯರ ರಾಜಧಾನಿ ಇಲ್ಲೇ ವಾತಾಪಿವಾಗಿತ್ತು ವಾತಾಪಿ ಇದು ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತದೆ ಈಗ ಈ ಸ್ಥಳವನ್ನು ನಾವು ನೋಡ್ತೀವಿ ಬದಾಮಿ ಅಂಥೇಳಿ ಕರೆದಿದ್ದಾರೆ ಸೊ ಟುಡೇ ದ ಪ್ರೆಸೆಂಟ್ ವಾತಾಪಿ ನೇಮ್ ಈಸ್ ಹಿಯರ್ ಬದಾಮಿ ಬದಾಮಿ ಅಂತ ಹೇಳಿ ಅದನ್ನು ಇಲ್ಲೇ ಕರೆಯಲಾಗಿದೆ ಸೊ ದಿಸ್ ಇಸ್ ಹಿಯರ್ ಹೌ ದ ಓಲ್ಡ್ ನೇಮ್ಸ್ ಹಿಯರ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ಟುಡೇ ವಿತ್ ಅ ನ್ಯೂ ನೇಮ್ಸ್ ಈಗ ಹೊಸ ಹೆಸರುಗಳನ್ನು ನಾವು ನೋಡ್ತೀವಿ ಇವು ಪ್ರಶ್ನೆ ಕೇಳಿರ್ತಾರೆ ನಿಮಗೆ ಎ ಇ ಮತ್ತು ಜೆ ಇಲ್ಲಿ ಇಂಥ ಪ್ರಶ್ನೆಗಳು ಬಂದಿವೆ ಸೊ ಇನ್ ಎ ಇ ಆ್ಯಂಡ್ ಜೆ ಇ ಸಚ್ ಕ್ವಶನ್ಸ್ ಹ್ಯಾವ್ ಕಮ್ ಇದಲ್ಲದೆ ಬೇರೆ ಪರೀಕ್ಷೆಯಲ್ಲಿಯೂ ಕೂಡ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿವೆ ಸೊ ಅದರ್ ಕ್ವಶನ್ಸ್ ಇನ್ ಅದರ್ ಎಕ್ಸಾಮಿನೇಷನ್ಸ್ ಯು ಹ್ಯಾವ್ ಗಾಟ್ ಅದನ್ನು ಪಿ ಸಿಯಲ್ಲಿ ಕೇಳಿರ್ಬೋದು ಪಿ ಎಸ್ ಐ ಅಲ್ಲಿ ಕೇಳಿರ್ಬೋದು ಅಥವಾ ಎಸ್ ಟಿ ಅಲ್ಲಿ ಕೇಳಿರ್ಬೋದು ಇಂಥದ್ರಲ್ಲಿ ಕೂಡ ಇಂಥ ಪ್ರಶ್ನೆಗಳಿವೆ ಅದಕ್ಕೆ ಅದನ್ನು ಗಮನಿಸ್ಕೊಳ್ಳಿ ಸೊ ಬದಾಮಿ ಇಸ್ ದ ಆನ್ಸರ್ ವಾರಣಾಸಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ವರ್ಧಾ ವನವಾಸಿ ವನವಾಸಿ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ವರ್ಧಾ ದ ಪ್ರೆಸೆಂಟ್ ನೇಮ್ ಆಫ್ ವನವಾಸಿ ಈಗಿನ ವನವಾಸಿ ಹೆಸರು ಕೇಳಿದ್ದಾರೆ ವನವಾಸಿ ವರ್ಧಾ ನದಿಯ ದಂಡೆ ಮೇಲೆ ಬರ್ತದೆ ಅಲ್ಲೇ ಈಗಿನ ಪ್ರಸ್ತುತ ಅದ ಹೆಸರು ಏನಾಗಿದೆ ವನವಾಸಿದು ಸೊ ವನವಾಸಿ ವಾಸ್ ದ ಕ್ಯಾಪಿಟಲ್ ಆಫ್ ದಿ ಫಸ್ಟ್ ರಾಯಲ್ ಡೈನೆಸ್ಟಿ ಆಫ್ ಕರ್ನಾಟಕ ಕದಂಬಸ್ ಕದಂಬರ ರಾಜಧಾನಿಯಾಗಿತ್ತು ವನವಾಸಿ ವರ್ಧಾ ನದಿಯ ದಂಡೆ ಮೇಲೆ ಬರ್ತದೆ ವನವಾಸಿಯನ್ನು ಬನವಾಸಿ ಅಂಥೇಳಿ ಕರೆಯಲಾಗಿದೆ ಈಗ ವನವಾಸಿ ಇಸ್ ಟುಡೇ ನೋನ್ ಆ್ಯಸ್ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಬನವಾಸಿ ಇಲ್ಲೇ ಬನವಾಸಿ ಅದಕ್ಕೆ ಸರಿಯಾದ ಉತ್ತರವಾಗಿದೆ ವನವಾಸಿ ಪ್ರಾಚೀನ ಹೆಸರಾದರೆ ಈಗಿನ ಬನವಾಸಿವಾಗಿದೆ ಕೆಲವು ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಹೆಸರಂದರೆ ವೈಜಯಂತಿಪುರ ಜಯಂತಿಪುರ ಅಂಥೇಳಿ ಕೂಡ ವನವಾಸಿಗೆ ಕರೆದಿದ್ದಾರೆ ಬಟ್ ದ ಮೋಸ್ಟ್ ಪಾಪ್ಯುಲರ್ ವಾಟ್ ವಿ ಕಾಲೇಜ್ ಆಸ್ ಬನವಾಸಿ ಆ್ಯಂಡ್ ವೇರ್ ವಿ ಹ್ಯಾವ್ ಗಾಟ್ ದ ಫೇಮಸ್ ಕದಂಬ ಯಾರ್ ದಿ ಟೆಂಪಲ್ ದಟ್ ಈಸ್ ಮಧುಕೇಶ್ವರ ಟೆಂಪಲ್ ಬನವಾಸಿ ಎಂದು ಕರೆಯಲಾಗಿದೆ ಪುರುಷಪುರ ವಾಸ್ ದ ಕ್ಯಾಪಿಟಲ್ ಆಫ್ ಕನಿಷ್ಕ ಕನಿಷ್ಕನ ರಾಜಧಾನಿ ಎಷ್ಟೋ ಪರೀಕ್ಷೆಯಲ್ಲಿ ಬಂದಿವೆ ಇಲ್ಲೇ ಈ ಒಂದು ಪಿ ಸಿ ಎಲ್ಲಿ ಕೇಳ್ತಾರೆ ಅಥವಾ ನಿಮಗೆ ಎಸ್ ಟಿ ಎಲ್ಲಿ ಕೂಡ ಬಂದಿದೆ ಇಂಥ ಪ್ರಶ್ನೆ ನೋಡಿದರೆ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಕನಿಷ್ಕ ಪುರುಷಪುರ ವಾಸ್ ದ ಕ್ಯಾಪಿಟಲ್ ನಾವು ಹಿಯರ್ ಟುಡೇ ಇಟ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಆರ್ ಆರ್ ಇಟ್ ಈಸ್ ನೋನ್ ಆ್ಯಸ್ ಹಿಯರ್ ಮೇನ್ಲಿ ದ ಪ್ಲೇಸಸ್ ಗಿವನ್ ಪೇಶಾವರ್ ಲಾಹೋರ್ ಇಸ್ಲಾಮಾಬಾದ್ ಕರಾಚಿ ಇದರ ಅರ್ಥ ಏನಂದರೆ ಪಾಕಿಸ್ತಾನದಲ್ಲಿದೆ ಈ ಪುರುಷಪುರ ಈಗ ಅದಕ್ಕೆ ನಾವು ನೋಡ್ತೀವಿ ಅಲ್ಲಿ ಪೇಶಾವರ್ ಅಂತ ಹೇಳಿ ಗುರುತಿಸಲಾಗಿದೆ ಟುಡೇ ಇಟ್ ಈಸ್ ಐಡೆಂಟಿಫೈಡ್ ಆಸ್ ಅ ಪೇಶಾವರ್ ಪುರುಷಪುರ ಕನಿಷ್ಕನ ಕಾಲದಲ್ಲಿ ಅದು ರಾಜಧಾನಿಯಾಗಿತ್ತು ಕುಶನರ ಅರಸನಾಗಿದ್ದ ನಾವು ಐ ವಿಲ್ ಬಿ ಟೇಕಿಂಗ್ ಸಮ್ ಇಂಪಾರ್ಟೆಂಟ್ ಟೈಟಲ್ಸ್ ಇದುವರೆಗೂ ಸ್ಥಳಗಳ ಬಗ್ಗೆ ನೋಡಿದ್ದೆ ಉದಾಹರಣೆಯ ರೂಪದಲ್ಲಿ ಈಗ ಬಿರುದುಗಳನ್ನು ನಾವು ನೋಡ್ತೀವಿ ವಿ ವಿಲ್ ಬಿ ಸೇಯಿಂಗ್ ದ ಟೈಟ್ಲ್ ಹಿಯರ್ ದ ಟೈಟಲ್ಸ್ ಆಫ್ ದ ಕಿಂಗ್ ದೇವಾನಾಮ್ ಪಿ ಪಿಯ ದಸಿ ವಾಸ್ ದ ಟೈಟಲ್ ಆಫ್ ದ ಕಿಂಗ್ ಯಾವ ರಾಜನ ಬಿರದಾಗಿತ್ತು ದೇವಾನಾಂ ಪಿಯ ಪಿಯದಸಿ ಇದು ಅತ್ಯಂತ ಸರಳ ಪ್ರಶ್ನೆಯಾಗಿದೆ ದೇವಾನಾಂ ಪಿಯ ಪಿಯದಸಿ ಮೌರ್ಯ ಚಕ್ರವರ್ತಿಯಾದ ಅಶೋಕನ ಬಿರದಾಗಿತ್ತು ದೇವರಿಗೆ ಪ್ರಿಯನಾದವನು ದ ಒನ್ ಆಫ್ ಬಿಲ್ವೆಡ್ ಟು ದ ಗಾಡ್ಸ್ ಇಟ್ ವಾಸ್ ದ ಟೈಟಲ್ ಆಫ್ ಅಶೋಕ ದೇವಾನಾಂ ಪಿಯ ಪಿಯದಸಿ ಹೆಚ್ಚಿನ ಶಾಸನಗಳಲ್ಲಿ ಅವನನ್ನು ದೇವಾನಾಂ ಪಿಯ ಪಿಯದಸಿ ಅಥವಾ ದೇವಾನಾಂ ಪಿಯ ಪ್ರಿಯ ಪ್ರಿಯದರ್ಶಿಕ ಅಂಥೇಳಿ ಕರೆದಿದ್ದಾರೆ ಹಿ ಹಾಸ್ ಬಿನ್ ಕಾಲ್ಡ್ ವಿತ್ ದಿಸ್ ಟೈಟಲ್ ಇಟ್ಸ್ ಹತ್ತೊಂಬತ್ತು ಹದಿನೈದರಲ್ಲಿ ಏನು ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಸಿಕ್ತು ಚಾರ್ಲ್ಸ್ ಬೆಡನ್ ಅದನ್ನು ಶೋಧನೆ ಮಾಡಿದ್ದು ಆ ಶಾಸನದಲ್ಲಿ ಅಶೋಕನ ಆ ಶಾಸನದಲ್ಲಿ ಅಶೋಕ ಅಂಥೇಳಿ ಹೆಸರು ಬರ್ತದೆ ಸೊ ನೈನ್ಟೀನ್ ಫಿಫ್ಟೀನ್ ವಿ ಕೇಮ್ ಟು ನೋ ದ್ಯಾಟ್ ದೇವಾನಾಂ ವಾಸ್ ಮೌರ್ಯ ಕಿಂಗ್ ಅಶೋಕ ಥ್ರೂ ದ್ಯಾಟ್ ಇನ್ಸ್ಕ್ರಿಪ್ಷನ್ ಮಸ್ಕಿ ವಿಚ್ ವಾಸ್ ಇನ್ ನೈನ್ಟೀನ್ ಫಿಫ್ಟೀನ್ ಬೈ ಚಾರ್ಲ್ಸ್ ಬೆಡನ್ ರಾಯಚೂರು ಡಿಸ್ಟ್ರಿಕ್ಟ್ ಅದಕ್ಕೆ ಅಶೋಕ ಇದು ಅವನ ಬಿರದಾಗಿತ್ತು ದ ಕಿಂಗ್ ಹೂ ಕಾಲ್ಡ್ ಹಿಮ್ಸೆಲ್ಫ್ ಆ್ಯಸ್ ಅ ದೇವಪುತ್ರ ದೇವಪುತ್ರ ಅಂತ ಕರೆದುಕೊಂಡಂಥ ಅರಸ ಯಾರು ಸೊ ಅಶೋಕ ಕನಿಷ್ಕ ಖಾರವೇಳ ಹರ್ಷ ಸೊ ದ ಆನ್ಸರ್ ಈಸ್ ಕನಿಷ್ಕ ಇದಕ್ಕೆ ಉತ್ತರ ಕನಿಷ್ಕವಾಗಿದೆ ಕನಿಷ್ಕ ಕಾಲ್ಡ್ ಹಿಮ್ಸೆಲ್ಫ್ ಆ್ಯಸ್ ಅ ದೇವಪುತ್ರ ದ ಸನ್ ಆಫ್ ದ ಗಾಡ್ ದಿಸ್ ಇಸ್ ಮೇನ್ಲಿ ಕನಿಷ್ಕ ವಾಸ್ ಹ್ಯಾವಿಂಗ್ ದ ಟೈಟಲ್ ಕುಶನ ಅರಸ ವಿಕ್ರಮಾದಿತ್ಯ ವಾಸ್ ದ ಟೈಟಲ್ ಬೋರ್ನ್ ಬೈ ಕಿಂಗ್ ಈ ವಿಕ್ರಮಾದಿತ್ಯ ಭಾಳ ಜನರಿಗೆ ಈ ಒಂದು ಭಾಳ ಅರಸರಿಗೆ ವಿಕ್ರಮಾದಿತ್ಯ ಬಿರದಿದೆ ಆದರೆ ಆಪ್ಷನ್ಸ್ ನೋಡಿರಿ ನೀವು ಯು ಜಸ್ಟ್ ಇ ದ ಆಪ್ಷನ್ಸ್ ಇದರಲ್ಲಿ ಯಾರಿಗಿದೆ ಅದನ್ನಷ್ಟೇ ಗುರುತಿಸ್ಕೊಳ್ಳಿ ನೀವು ಅಲ್ಲಿ ಕೊಟ್ಟದ್ದು ಒಂದನೇ ಚಂದ್ರಗುಪ್ತ ಕೊಟ್ಟಿದ್ದಾರೆ ಸ್ಕಂದಗುಪ್ತ ಎರಡನೇ ಚಂದ್ರಗುಪ್ತ ಮತ್ತು ಕುಮಾರಗುಪ್ತ ಫಸ್ಟ್ ಇದರಲ್ಲಿ ಅದು ಬಿರದಿದೆ ಅದನ್ನಷ್ಟೇ ನೀವು ಅಲ್ಲಿ ಗುರುತಿಸ್ ಯಾಕಂದರೆ ವಿಕ್ರಮಾದಿತ್ಯ ಇದು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಅರಸರು ಕೂಡ ತೆಗೆದುಕೊಂಡಂಥ ಬಿರದಾಗಿದೆ ಮೆನಿ ಆಫ್ ದಿ ಕಿಂಗ್ಸ್ ಇನ್ ಇಂಡಿಯಾ ಹ್ಯಾವ್ ಟೇಕನ್ ದಿಸ್ ಟೈಟಲ್ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ಅಂದ ಹೆಸರಿನಿಂದಲೂ ಕೂಡ ಈ ಒಂದು ಅರಸರಿದ್ದಾರೆ ನಮಗೆ ಆದರೆ ಇಲ್ಲಿ ಕೊಟ್ಟಂಥ ನಾಲ್ಕು ಆಪ್ಷನ್ನಲ್ಲಿ ವಿಕ್ರಮಾದಿತ್ಯದಾಗಿತ್ತು ಅದಷ್ಟೇ ನಾವು ನೋಡಿಕೊಳ್ಬೇಕು ಆ್ಯಂಡ್ ದ ಟೈಟಲ್ ವಾಸ್ ದ ಗುಪ್ತ ಕಿಂಗ್ ಚಂದ್ರಗುಪ್ತ ದಿ ಸೆಕೆಂಡ್ ಎರಡನೇ ಚಂದ್ರಗುಪ್ತ ಅಥವಾ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಹೇಳಿ ಕೂಡ ಅವನಿಗೆ ಕರೀತಾರೆ ಹೀ ಇಸ್ ಆಲ್ಸೋ ಕಾಲ್ಡ್ ಆಸ್ ಚಂದ್ರಗುಪ್ತ ವಿಕ್ರಮಾದಿತ್ಯ ದ ಕಿಂಗ್ ಹೂ ಹೆಲ್ಡ್ ದ ಟೈಟಲ್ ಶಿಲಾ ಆದಿತ್ಯ ಶಿಲಾ ಅಲಿ ಆದಿತ್ಯ ಅಂಥೇಳಿ ಬಿರುದು ಹೊಂದಿದಂಥ ಅರಸ ಯಾರು ಸೊ ದಿಸ್ ಶಿಲಾ ಅಲಿ ಆದಿತ್ಯ ದಿಸ್ ವರ್ಡ್ ಹಿಯರ್ ಮೇನ್ಲಿ ದ ಇಟ್ ರೆಫರ್ಸ್ ಟು ದ ಎ ಕಿಂಗ್ ಒಬ್ಬ ರಾಜನ ಬಗ್ಗೆ ಈ ಒಂದು ನಾವು ನೋಡ್ತೀವಿ ಅದು ಇರುವಂಥ ಬಿರುದಾಗಿದೆ ಸ್ಯಾಂಗ್ ತನ್ನ ದಾಖಲೆ ಆದ ಸಿ ಯು ಕಿಯಲ್ಲಿ ಈ ಒಂದು ಬಿರದನ್ನು ಬಳಸಿದ್ದಾನೆ ಸ್ಯಾಂಗ್ ಹೂ ವಾಸ್ ದ ಚೈನೀಸ್ ಪೆಲಿಗ್ರಿಮ್ ಟು ಇಂಡಿಯಾ

ಇದನ್ನು ಈ ಒಂದು ಬಿರುದಿನ ಈ ಒಂದು ತಗೊಂಡೇ ಅವನ ಹರ್ಷನ ಬಗ್ಗೆ ಉಲ್ಲೇಖಿಸಿದ್ದಾನೆ ಆಂಧ್ರ ಭೋಜ ವಾಸ್ ದ ಟೈಟಲ್ ಆಫ್ ದ ಕಿಂಗ್ ಆಂಧ್ರ ಭೋಜ ಯಾರ ಬಿರುದಾಗಿತ್ತು ಹೂ ವಾಸ್ ಹ್ಯಾವಿಂಗ್ ದಿಸ್ ಟೈಟಲ್ ಆಂಧ್ರ ಭೋಜ ಕೃಷ್ಣದೇವರಾಯ ಒಂದನೇ ನರಸಿಂಹವರ್ಮ ಒಂದನೇ ರಾಜರಾಜ ಒಂದನೇ ರಾಜೇಂದ್ರ ಚೋಳ ಆ್ಯಂಡ್ ದ ಆನ್ಸರ್ ಈಸ್ ವಿಜಯನಗರದ ಅರಸನಾದ ಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ ಬಿರುದಿತ್ತು ಬಿಕಾಸ್ ಹಿ ವಾಸ್ ಅ ಗ್ರೇಟ್ ಪೆಟ್ರನ್ ಆಫ್ ದಿ

ಟೈಟಲ್ ಟು ಕೃಷ್ಣದೇವರಾಯ ಆಂಧ್ರ ಭೋಜ ಆಂಧ್ರ ಭೋಜ ಇದು ಕೃಷ್ಣದೇವರಾಯನ ಬಿರುದಾಗಿದೆ ದ ಫಸ್ಟ್ ಸುಲ್ತಾನ್ ಟು ಟೇಕ್ ದ ಟೈಟಲ್ ಜಿಲ್ ಎ ಇಲಾಯಿ ಜಿಲ್ಲೆ ಇಲಾಯಿ ಬಿರುದನ್ನು ತೆಗೆದುಕೊಂಡಂಥ ಮೊದಲನೇ ಸುಲ್ತಾನ ಯಾರು ಅದನ್ನು ಅಲ್ಲಿ ಸೊ ವಾಟ್ ಯು ಮೀನ್ ಬೈ ದ ಟರ್ಮ್ ಜಿಲ್ಲೆ ಇಲಾಯಿ ಜಿಲ್ಲೆ ಇಲಾಯಿ ಪದದ ಅರ್ಥ ಏನಾಗಿದೆ ಮೊದಲಿಗೆ ಅದನ್ನು ನೋಡಿಕೊಳ್ಳಬೇಕು ನಾವಲ್ಲಿ ಜಿಲ್ಲೆ ಲಾಯಿ ಪದದ ಅರ್ಥ ದ ಶ್ಯಾಡೋ ಆಫ್ ದ ಗಾಡ್ ದೇವರ ನೆರಳು

ಇದು ನಮ್ಮ ಭಾರತದ ದಾಖಲೆಯಲ್ಲಿ ಗ್ರೀಕ್ ದೊರೆಯಾದ ಅಲೆಕ್ಸಾಂಡರ್ನಿಗೆ ನಾವು ಬಳಸ್ತೀವಿ ಅದನ್ನು ಇ ವಿ ಯೂಸ್ ಇಟ್ ಫಾರ್ ಅಲೆಕ್ಸಾಂಡರ್ ಸಿಕಂದರ್ ಸಾನಿ ಅಂದರೆ ಎರಡನೇ ಸೊ ದ ಟೈಟಲ್ ಮೀನ್ಸ್ ಸಿಕಂದರ್ ಸಾನಿ ಮೀನ್ಸ್ ಹಿಯರ್ ಸೆಕೆಂಡ್ ಅಲೆಕ್ಸಾಂಡರ್ ಈ ಬಿರುದಿನ ಅರ್ಥ ಏನು ಬರ್ತದೆ ಅಂದರೆ ಎರಡನೇ ಅಲೆಕ್ಸಾಂಡರ್ ಈ ಬಿರುದು ಯಾರು ಧರಿಸಿಕೊಂಡಿದ್ದರು ಅಥವಾ ಈ ಬಿರುದು ಯಾರಿಗೆ ಇತ್ತು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದೆ ಇಟ್ ವಾಸ್ ಫಾರ್ ಅಲ್ಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಮಂತನದ ಸುಲ್ತಾನ ಹೂ ಆಲ್ಸೋ ಹ್ಯಾಡ್ ದ ಡ್ರೀಮ್ ಲೈಕ್ ಅಲೆಕ್ಸಾಂಡರ್ ಟು ಕಾಂಕರ್ ದ ಹೋಲ್ ವರ್ಲ್ಡ್ ಈ ಬಿರುದು ಯಾಕೆ ತೆಗೆದುಕೊಳ್ತಾನೆ ಅಂದರೆ ಅಲಾವುದ್ದೀನ್ ಖಿಲ್ಜಿ ಗ್ರೀಕ್ ದೊರೆಯಾದ ಅಲೆಕ್ಸಾಂಡರ್ನ ಹಾಗೆ ಇವನಿಗೆ ಕೂಡ ವಿಶ್ವವನ್ನು ಗೆಲ್ಲುವ ಕನಸಿತ್ತು ಹೀ ಆಲ್ಸೋ ಹ್ಯಾಡ್ ದ ಡ್ರೀಮ್ ಟು ಕಾಂಕರ್ ದ ಹೋಲ್ ವರ್ಲ್ಡ್ ಅದಕ್ಕೆ ಅವನು ಸಿಕಂದರ್ ಎ ಸಾನಿ ಅಂತ ಹೇಳಿ ತೆಗೆದುಕೊಳ್ತಾನೆ ಮತ್ತು ಈ ಬಿರುದನ್ನು ಅವನು ಎಲ್ಲಿ ಕೆತ್ತಿಸಿದ್ನೆಂದರೆ ಇಚ್ ವಾಸ್ ಗಾಟ್ ಎನ್ಗ್ರೇವ್ಡ್ ಆನ್ ಹಿಸ್ ಗೋಲ್ಡ್ ಕಾಯಿನ್ ಅಲೈ ಅವನು ಹೊರಡಿಸಿದಂಥ ಬಂಗಾರ ನಾಣ್ಯ ಏನಿದೆ ಅಲೈ ಅದರ ಮೇಲೆ ಈ ಬಿರುದನ್ನು ಕೆತ್ತಿಸಿದ್ದಾನೆ ಸಿಕಂದರ್ ಏಸಾನಿ ವಿಚ್ ಮೀನ್ಸ್ ಸೆಕೆಂಡ್ ಅಲೆಕ್ಸಾಂಡರ್ ಅಲಾವುದ್ದೀನ್ ಖಿಲ್ಜಿಗೆ ಈ ಬಿರುದಿದೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಭಾರತದ ಪಿತಾಮಹ ಇದು ಯಾರನ್ನು ಇಲ್ಲೇ ಕರೆಯಲಾಗಿದೆ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ದಾದಾಬಾಯಿ ನವರೋಜಿ ಹೂ ಈಸ್ ಕಾಲ್ಡ್ ಆಸ್ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ ಅವರನ್ನು ಈ ರೀತಿಯಾಗಿ ಕರೀತೇವೆ ನಾವು ದೇಶಬಂಧು ವಾಸ್ ದ ನೇಮ್ ಗಿವನ್ ಟು ದೇಶ ಬಂಧು ಇದು ಯಾರಿಗೆ ಹೆಸರನ್ನು ನೀಡಲಾಗಿತ್ತು ರಾಜ್ಗೋಪಾಲ್ ಆಚಾರ್ಯ ಸಿ ಆರ್ ದಾಸ್ ಬಿ ಜಿ ತಿಲಕ್ ಬಿ ಸಿ ಪಾಲ್ ಯಾರಿಗೆ ಈ ಬೇರೆದಿತ್ತು ದೇಶ ಬಂಧು ಆನ್ಸರ್ ಈಸ್ ಹಿಯರ್ ಸಿ ಆರ್ ದಾಸ್ ಚಿತ್ರರಂಜನ್ ದಾಸ್ ಚಿತ್ರರಂಜನ್ ದಾಸ್ ಅವರನ್ನು ದೇಶ ಬಂಧು ಅಂಥೇಳಿ ಈ ಒಂದು ಕರೆಯಲಾಗಿತ್ತು ಸಿ ಆರ್ ದಾಸ್ ಹೂ ವಾಸ್ ಅ ವೆರಿ ಇಂಪಾರ್ಟೆಂಟ್ ಹಿಯರ್ ಫ್ರೀಡಮ್ ಫೈಟರ್ ಆಫ್ ಮೇನ್ಲಿ ಮಾಡರ್ನ್ ಇಂಡಿಯಾ ಹೂ ಫಾಟ್ ಫಾರ್ ಇಂಡಿಯಾಸ್ ಫ್ರೀಡಮ್

ಅವರನ್ನು ದೇಶ ಬಂಧು ಎಂದು ಕರೆಯಲಾಗಿದೆ ಹೀ ಈಸ್ ಕಾಲ್ಡ್ ಆ್ಯಸ್ ಅ ದೇಶ ಬಂಧು ಸಿ ಆರ್ ದಾಸ್ ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಲೋಕಮಾನ್ಯ ವಾಸ್ ದ ನೇಮ್ ಪಾಪ್ಯುಲರ್ಲಿ ಯೂಸ್ಡ್ ಫಾರ್ ಲೋಕಮಾನ್ಯ ಇದು ಯಾರ ಬಿರದಾಗಿತ್ತು ಲೋಕಮಾನ್ಯ ವಾಸ್ ಪಾಪ್ಯುಲರ್ಲಿ ಯೂಸ್ಡ್ ಫಾರ್ ಲೋಕಮಾನ್ಯ ಯಾರ ಬಿರದಾಗಿತ್ತು ಸೊ ಇಟ್ ವಾಸ್ ಮೇನ್ಲಿ ಬೈ ಬಿ ಜಿ ತಿಲಕ್ ಬಾಲಗಂಗಾಧರ್ ತಿಲಕರಿಗೆ ಲೋಕಮಾನ್ಯ ಅಂತ ಹೇಳಿ ಕರಿತಾ ಇದ್ದರು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ ಒನ್ ಆಫ್ ದ ಗ್ರೇಟ್ ಎಕ್ಸ್ಟ್ರಿಮಿಸ್ಟ್ ಲೀಡರ್ ತೀರ್ವಗಾಮಿಗಳ ಒಬ್ಬ ಪ್ರಮುಖ ನಾಯಕರಾಗಿದ್ದರು ಲೋಕಮಾನ್ಯ ತಿಲಕ ಎರಡು ಪತ್ರಿಕೆಗಳನ್ನು ತಂದರವರು ಸೊ ಈ ಔಟ್ ಟೂ ಪೇಪರ್ಸ್ ಕೇಸರಿ ಮರಾಠಿ ಭಾಷೆಯಲ್ಲಿ ಮರಾಠ ಆಂಗ್ಲ ಭಾಷೆಯಲ್ಲಿ ಈ ಇಂಟ್ರೊಡ್ಯೂಸ್ಡ್ ಟೂ ಪೇಪರ್ಸ್ ಕೇಸರಿ ವಾಸ್ ಇನ್ ಮರಾಠಿ ಆ್ಯಂಡ್ ಮರಾಠ ವಾಸ್ ಇನ್ ಇಂಗ್ಲೀಷ್ ಸೊ ದಟ್ ವಾಸ್ ವಾಟ್ ಮೇನ್ಲಿ ತಿಲಕ್ ಹೂ ಈಸ್ ಅ

ಗಾಂಧೀಜಿ ಕಾಲ್ಡ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಗಾಂಧೀಜಿಯವರು ಇದಕ್ಕೆ ಉತ್ತರ ಯಾವ ರೀತಿ ಆಗಿ ಕೊಟ್ಟರು ಅಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರನ್ನು ಏನಂತ ಕರೆದ್ರು ವಾಟ್ ಸುಭಾಷ್ ಚಂದ್ರ ಬೋಸ್ ವಾಸ್ ಕಾಲ್ಡ್ ಬೈ ಗಾಂಧೀಜಿ ಗಾಂಧೀಜಿ ಕಾಲ್ಡ್ ಹಿಮ್ ಆ್ಯಸ್ ಪ್ರಿನ್ಸ್ ಆಫ್ ಪೆಟ್ರಿಯಾಟ್ಸ್ ದೇಶಭಕ್ತರಲ್ಲೇ ರಾಜಕುಮಾರ್ ಅಂಥೇಳಿ ಕರೆದದ್ದು ಪ್ರಿನ್ಸ್ ಆಫ್ ಪೆಟ್ರಿಯಾಟ್ಸ್ ಹಿಯರ್ ವಾಸ್ ಕಾಲ್ಡ್ ಬೈ ಮಹಾತ್ಮ ಗಾಂಧೀಜಿ ಟು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆದಿದ್ದು ಪ್ರಿನ್ಸ್ ಆಫ್ ಪೆಟ್ರಿಯಾಟ್ಸ್ ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಹೂ ಈಸ್ ಕಾಲ್ಡ್ ಪ್ರಿನ್ಸ್ ಆಫ್ ಪಿಲಿಗ್ರಿಮ್ಸ್ ಯಾತ್ರಿಕರ ರಾಜಕುಮಾರ ಅಂಥೇಳಿ ಯಾರನ್ನು ಕರೆದಿದ್ದಾರೆ ಆ್ಯಂಡ್ ಯು ನೋ ದ್ಯಾಟ್ ಇಟ್ ವಾಸ್ ಮೇನ್ಲಿ ಯರ್ ಹುವೆನ್ ಸ್ಯಾಂಗ್ ಹೂ ಕೇಮ್ ಟು ಇಂಡಿಯಾ ಇನ್ ದ ಸೆವೆಂತ್ ಸೆಂಚುರಿ ಹುವೆನ್ ಸ್ಯಾಂಗ್ ಏನು ಭಾರತಕ್ಕೆ ಆಗಮಿಸಿದರೋ ಅವರನ್ನು ಯಾತ್ರಿಕರ ರಾಜಕುಮಾರ ಅಂಥೇಳಿ ಕರೆಯಲಾಗಿದೆ ಹಿ ಸ್ಟೇಡ್ ಇನ್ ಇಂಡಿಯಾ ಫಾರ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ವಾಸವಾಗಿದ್ದರು ಅಲ್ಲೇ ಹರ್ಷವರ್ಧನ ಆಸ್ಥಾನ ಬದಾಮಿ ಚಾಳುಕ್ಯರ ರಾಜ್ಯ ಹಾಗೂ ಪಲ್ಲವ ರಾಜ್ಯಕ್ಕೆ ಭೇಟಿ ಕೊಟ್ಟದ್ದು

ಬೌದ್ಧ ಧರ್ಮದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ ಆರು ವರ್ಷ ನಲಂದಾ ವಿಶ್ವವಿದ್ಯಾಲಯದಲ್ಲಿದ್ದು ಬಿಹಾರದಲ್ಲಿ ಬರ್ತದೆ ನಲಂದ ವಿಶ್ವವಿದ್ಯಾಲಯ ಸೊ ಹಿ ವಾಸ್ ಕಾಲ್ಡ್ ಆಸ್ ಪ್ರಿನ್ಸ್ ಆಫ್ ಪಿಲಿಗ್ರಿಮ್ಸ್ ಆ್ಯಂಡ್ ಹಿಸ್ ಬುಕ್ ಈಸ್ ಸಿ ಯು ಕಿ ಸಾಂಗ್ ಬರೆದಂಥ ಕೃತಿ ಸಿ ಯು ಕಿ ಎಂದು ಕರೆಯಲಾಗಿದೆ ಹೂ ಈಸ್ ಕಾಲ್ಡ್ ಪ್ರಿನ್ಸ್ ಆಫ್ ಆಟೋಬಯೋಗ್ರಫರ್ಸ್ ಆತ್ಮಚರಿತಗಾರರಲ್ಲೇ ರಾಜಕುಮಾರ್ ಅಂತ ಹೇಳಿ ಯಾರನ್ನು ಕರೆಯಲಾಗಿದೆ ಸೊ ದ ಆಪ್ಷನ್ಸ್ ಆರ್ ಗಿವನ್ ಬಾಬರ್ ಅಕ್ಬರ್ ಔರಂಗಜೇಬ್ ಫಿರೋಶಾ ತುಗ್ಲಕ್ ಇದಕ್ಕೆ ಉತ್ತರ ಬಾಬರ್ ಆಗಿದೆ ಬಾಬರ್ ವಾಸ್ ಕಾಲ್ಡ್ ಆಸ್ ದ ಪ್ರಿನ್ಸ್ ಆಫ್ ಆಟೋಬಯೋಗ್ರಫರ್ಸ್ ಬಾಬರ್ನನ್ನು ಕರೆದಿದ್ದಾರೆ ಆತ್ಮಚರಿತಗಾರರಲ್ಲಿ ರಾಜ್ಕುಮಾರ್ ಅಂಥೇಳಿ ಬಾಬರ್ ರೋಟ್ ಹೀಸ್ ಓನ್ ಆಟೋಬಯೋಗ್ರಫಿ ಇನ್ ಎ ತುರ್ಕಿ ಲ್ಯಾಂಗ್ವೇಜ್ ಕಾಲ್ಡ್ ತುಜುಕಿ ಬಾಬರಿ ಅಥವಾ ಸಾಮಾನ್ಯವಾಗಿ ಅದನ್ನು ಬಾಬರ್ನಾಮ ಅಂತ ಹೇಳಿ ಕೂಡ ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರು ವಾಕ್ಯಾತ್ ಎ ಬಾಬರಿ ವಾಕ್ಯಾತ್ ಎ ಬಾಬರಿ ತುಜುಕಿ ಬಾಬ್ರಿ ಅಥವಾ ನಾಮ ಇವೆಲ್ಲ ಪದಗಳು ಅಲ್ಲೇ ಅವನ ಆತ್ಮಚರಿತೆಗೆ ಬರೆಯಲಾಗಿದೆ ಅದನ್ನು ತುರ್ಕಿ ಭಾಷೆಯಲ್ಲಿ ಬರೆದದ್ದು ತುಜುಕಿ ಬಾಬ್ರಿ ಸೊ ಬಾಬರ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸ್ ಆಫ್ ಆಟೋಬಯೋಗ್ರಫರ್ಸ್ ಸರ್ವಜ್ಞ ಭೂಪ ಈಸ್ ದ ಟೈಟಲ್ ಆಫ್ ದ ಕಿಂಗ್ ಸರ್ವಜ್ಞ ಭೂಪ ಯಾವ ಅರಸನ ಬಿರದಾಗಿತ್ತು ದುರ್ವಿನೀತ ಮೂರನೇ ಸೋಮೇಶ್ವರ ಹಾಲ ಆರನೇ ವಿಕ್ರಮಾದಿತ್ಯ ಚಾಯ್ಸ್ ಇದೆ ನಿಮಗೆ ಆನ್ಸರ್ ಈಸ್ ಸೋಮೇಶ್ವರ ದಿ ಥರ್ಡ್ ಮೂರನೇ ಸೋಮೇಶ್ವರ ಕಲ್ಯಾಣಿ ಚಾಳುಕ್ಯರ ಅರಸನಾಗಿ ಈ ವಾಸ್ ದ ಕಿಂಗ್ ಆಫ್ ದ ಕಲ್ಯಾಣಿ ಚಾಳುಕ್ಯಾಸ್ ಸೋಮೇಶ್ವರ ದಿ ಥರ್ಡ್ ಯಾಕೆ ಈ ಬೆರೆದು ಬಂತ ಅವನಿಗೆ ವಾಯ್ ಹಿ ಗಾಡ್ ದಿಸ್ ಟೈಟಲ್ ಬಿಕಾಸ್ ಹಿ ರೋಟ್ ದ್ಯಾಟ್ ಗ್ರೇಟ್ ಬುಕ್ ಮಾನಸ ಉಲ್ಲಾಸ ವಿಚ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ವಿಶ್ವಕೋಶವಾದ ಮಾನಸ ಉಲ್ಲಾಸವನ್ನು ಮೂರನೇ ಸೋಮೇಶ್ವರರನ್ನು ಬರೆದಿದ್ದು ಸುಮಾರು ನೂರು ವಿಷಯಗಳನ್ನು ಇಲ್ಲೇ ಒಳಗೊಂಡಂಥ ಬೃಹತ್ ಕೃತಿಯಾಗಿದೆ ಇಟ್ ಕಂಟೈನ್ಸ್ ಹಿಯರ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ಹಂಡ್ರೆಡ್ ಸಬ್ಜೆಕ್ಟ್ಸ್ ಸೊ ಇಟ್ ಇಸ್ ಅನ್ ಎನ್ಸೈಕ್ಲೋಪೀಡಿಯಾ ಅದು ಒಂದು ವಿಶ್ವಕೋಶವಾಗಿದೆ ಅದಕ್ಕೆ ಸರ್ವಜ್ಞ ಭೂಪ ಇದು ಮೂರನೇ ಸೋಮೇಶ್ವರನ ಬಿರದಾಗಿದೆ ಇಟ್ ಈಸ್ ಅ ದ ಟೈಟಲ್ ಆಫ್ ದ ಕಿಂಗ್ ಸೋಮೇಶ್ವರ ದ ಥರ್ಡ್ ಹೂ ಬಿಲಾಂಗ್ಸ್ ಟು ದಿ ಕಲ್ಯಾಣಿ ಚಾಳುಕ್ಯ ಸ್ಪಿರಿಟ್ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಭಾರತದ ಕ್ರಾಂತಿಯ ಜನನಿ ಅಂತ ಹೇಳಿ ಯಾರಿಗೆ ಕರೆದಿದ್ದಾರೆ ಅನಿಬೆಸೆಂಟ್ ಅರುಣಾ ಅಲ್ಲಿ ಮ್ಯಾಡಮ್ ಕ್ಯಾಮ ಪ್ರೀತಿಲತಾ ವಡ್ಡೇದಾರ್ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಯಾರ मेनली वि हाट मैडम क्यम मैडम क्याम मैडम बिकाजी क्यम इवर भारत क्रांतिया जननी कहते शी हाज बीन काल आज दि मदर आफ् द इंडियन रेवल्यूशन मैडम बिकाजी क्याम सो एंड आलो रिमेबर मैडम बिकाजी क्यम हाज द आनर्स आफ् हास्टिंग द इंडियन ट्राई कलर फ्लैग ऑन द फॉरीन सॉइल फॉर् द फर्स्ट टाइम हतूरा ओल रही ವಿದೇಶಿ ಮಣ್ಣಿನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಮೊದಲ ಗೌರವ ಮ್ಯಾಡಮ್ ಕ್ಯಾಮಾಗೆ ಇದೆ ಅಲ್ಲಿ ಜರ್ಮನಿಯಲ್ಲಿ ಸ್ಟೂಗಾರ್ಟ್ ಎಂಬ ಸ್ಥಳದಲ್ಲಿ ನಡೆದಂಥ ಇಲೆ ಅಧಿವೇಶನದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತು ಶಿ ಹ್ಯಾಸ್ ದ ಆನರ್ಸ್ ಆಫ್ ಹಾಯ್ಸ್ಟಿಂಗ್ ದ ಇಂಡಿಯನ್ ಟ್ರೈಕಲರ್ ಫ್ಲಾಗ್ ಆನ್ ದ ಫಾರೆನ್ ಸ್ಟೈಲ್ ಸ್ಟೂಗಾರ್ಟ್ ಜರ್ಮನಿಯಲ್ಲಿ ಅದು ಈ ಒಂದು ನಡೆದಂಥ ಘಟನೆ ಸೊ ಶಿ ಹ್ಯಾಸ್ ಬೀನ್ ಕಾಲ್ಡ್ ಆ್ಯಸ್ ದಿ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಭಾರತದ ಕ್ರಾಂತಿಯ ಜನನಿ ಎಂದು ಅವಳನ್ನು ಕರೆಯಲಾಗಿದೆ ದ ಸುಲ್ತಾನ್ ಹೂ ವಾಸ್ ಕಾಲ್ಡ್ ಆಸ್ ಝಾಲಿಂ ಝಾಲಿಮ್ ಹೇಳಿ ಕರೆದಂಥ ಈ ಒಂದು ಸುಲ್ತಾನ ಯಾರು ಹೂ ವಾಸ್ ಕಾಲ್ಡ್ ಆಸ್ ದಿಸು ಹಿಯರ್ ಜಾಲಿಮ್ ಜಾಲಿಮ್ ಅಂದರೆ ಕ್ರೂರವಾದಂಥ ಸುಲ್ತಾನ ಇದನ್ನು ಯಾರನ್ನು ಕರೆದಿದ್ದಾರೆ ಹೂ ಹ್ಯಾಸ್ ಬಿನ್ ಕಾಲ್ಡ್ ಸೊ ಹುಮಾಯುನ್ ಶಹ ಬೆಹ್ರಾಮ್ ಶಹಾ ಮೊಹಮ್ಮದ್ ಬಿನ್ ತುಘಲಕ್ ಅಲಾವುದ್ದೀನ್ ಖಿಲ್ಜಿ ನಾಲ್ಕು ಚಾಯ್ಸ್ ಇವೆ ಅದರಲ್ಲಿ ಉತ್ತರ ಹುಮಾಯೂನ್ ಶಾ ಆಗಿದೆ ಹೀ ಬಿಲಾಂಗ್ಸ್ ಟು ದ ಬಹಮನಿ ಡೈನೆಸ್ಟಿ ಬಹಮನಿ ಮಂಥನಕ್ಕೆ ಸೇರಿದವನು ಹುಮಾಯೂನ್ ಶಹ ಹಿ ಬಿಲಾಂಗ್ಡ್ ಟು ದಿ ಬಹಮನಿ ಡೈನಿಸ್ಟಿ ಇವ್ನನ್ನು ಝಾಲಿಮ್ ಅಂತ ಹೇಳಿ ಕರೀತಾರೆ ಬಿಕಾಸ್ ಹಿ ವಾಸ್ ಎ ವೆರಿ ವಿಕೆಟ್ ರೂಲರ್ ಕ್ರುವೆಲ್ ರೂಲರ್ ಒಬ್ಬ ಕ್ರೂರವಾದ ಸುಲ್ತಾನ್ ಆಗಿದ್ದ ಅದಕ್ಕೆ ಅವನಿಗೆ ಆ ಪದವನ್ನು ಬಳಸಿದ್ದಾರೆ ಝಾಲಿಮ್ ಸುಲ್ತಾನ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಮೇನ್ಲಿ ಹಿಯರ್ ದ ಟೈಟಲ್ ಫಾರ್ ಹಿಮ್ ಆ್ಯಂಡ್ ದ ಲಾಸ್ಟ್ ಕ್ವಶನ್ ಕೊನೆ ಪ್ರಶ್ನೆ ದ ಮೊಘಲ್ ಎಂಪರರ್ ಕಾಲ್ಡ್ ಆಸ್ ರಂಗೀಲಾ ಯಾವ ಮೊಘಲ ಚಕ್ರವರ್ತಿಯನ್ನು ರಂಗೀಲಾ ಅಂತ ಹೇಳಿ ಕರೆಯಲಾಗಿದೆ ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ಮೊಹಮ್ಮದ್ ಶಹ ಹದಿನೇಳುನೂರ ಹತ್ತೊಂಬತ್ತರಿಂದ ಹದಿನೇಳುನೂರ ನಲವತ್ತೆಂಟರವರೆಗೂ ಆಳಿದ ಮೊಹಮ್ಮದ್ ಶಹ ಸೆವೆಂಟೀನ್ ನೈನ್ಟೀನ್ ಟು ಸೆವೆಂಟೀನ್ ಫಾರ್ಟಿ ಏಟ್ ಹಿ ರೂಲ್ಡ್ ಮೊಹಮ್ಮದ್ ಶಹ ವಾಸ್ ಕಾಲ್ಡ್ ಆಸ್ ರಂಗೀಲಾ ಬಿಕಾಸ್ ಹೀ ವಾಸ್ ದ ಮೋಸ್ಟ್ ಪ್ಲೆಜರ್ ಲವಿಂಗ್ ಪರ್ಸನ್ ತನ್ನ ಹೆಚ್ಚಿನ ಸಮಯವನ್ನು ವಿಲಾಸ ಈ ಒಂದು ಕಾರ್ಯದಲ್ಲಿ ಕಳೆದದ್ದು ಹಿ ಸ್ಪೆಂಟ್ ಮಚ್ ಆಫ್ ದ ಟೈಮ್ ಇನ್ ದ ಪ್ಲೆಜರ್ ಆ್ಯಕ್ಟಿವಿಟೀಸ್ ಸೊ ಹಿ ಹ್ಯಾಸ್ ಬಿನ್ ಕಾಲ್ಡ್ ಆ್ಯಸ್ ರಂಗೀಲಾ ಅವನನ್ನು ರಂಗೀಲಾ ಮೊಹಮ್ಮದ್ ಶಹಾ ಅಂಥೇಳಿ ಕರೆದಿದ್ದಾರೆ ಸೊ ದೀಸ್ ಆರ್ ದ ಟ್ವೆಂಟಿ ಫೈವ್ ಕ್ವಶನ್ಸ್ ಇಲ್ಲಿ ವಿಷಯವನ್ನು ನೀವು ನೋಡಿದರೆ ಪ್ರಾಚೀನ ಸ್ಥಳಗಳ ಹೆಸರಿಗೆ ಈ ಹೆಸರು ಏನಿವೆ ಅವುಗಳಿಗೆ ಈಗ ಏನೆಂದು ಕರೆದಿದ್ದಾರೆ ಮತ್ತು ಅರಸರ ಕೆಲವು ಬಿರುದಗಳೇ ಏನಿವೆ ಮತ್ತು ಅವನ ಯಾಕೆ ಅವರು ಈ ಬಿರುದನ್ನು ಪಡೆದುಕೊಂಡಿದ್ದಾರೆ ಅಥವಾ ಅವರಿಗೆ ಯಾಕೆ ಈ ಬಿರುದು ಬಂದಿದೆ ಆ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಏನ್ಷಂಟ್ ಸಿಟೀಸ್ ಆ್ಯಂಡ್ ದ ಪ್ರೆಸೆಂಟ್ ನೇಮ್ಸ್ ಆ್ಯಂಡ್ ದ ಟೈಟಲ್ಸ್ ಆಫ್ ದ ಕಿಂಗ್ಸ್ ಆ್ಯಂಡ್ ವೈ ದೋಸ್ ಟೈಟಲ್ಸ್ ಹ್ಯಾವ್ ಕಮ್ ಟು ದೋಸ್ ಕಿಂಗ್ಸ್ ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ಸೆಷನ್ ಆ್ಯಂಡ್ ಒನ್ಸ್ ಅಗೇನ್ ಐ ವಿಲ್ ಜಾಯಿನ್ ಯು Here in the next session on more history questions, which will be useful for EE and JE examinations. So with this, here students, if you have not subscribed for the Classic Education YouTube channel, do subscribe it. Keep watching Classic Education YouTube channel, and I'll be back soon with another part of the history questions. Thank you.